ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಕನ್ನಡ. ಗೆಳೆಯರೇ, ತುಂಬ ದಿನ ಆಯಿತು ಮೀಟ್ ಮಾಡಿ. ಯಾವುದೇ ಒಂದು ಒಳ್ಳೆ ಅಪ್ಡೇಟ್ ಇರಲಿಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಸೊ ಇವತ್ತು ಬಂದಿದ್ದೀನಿ, ಯಾಕಂದರೆ ಒಂದು KGF ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ 21ನೇ ತಾರೀಕಿಗೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಆ ಮೂವಿಯ ಒಂದು ಕೇಸ್ ಕೂಡ ಒಂದು ದೊಡ್ಡ ವೈರಲ್ ಆಗಿಬಿಟ್ಟಿದೆ ಯೂಟ್ಯೂಬಲ್ಲಿ. ಸೊ ಯಾವುದೇ ರೀತಿಯ ಒಂದು ಹೊಸ ಅಪ್ಡೇಟ್ಗಳು ನನಗೆ ಸಿಗ್ತಾ ಇರಲಿಲ್ಲ, ಅದಕ್ಕೆ ತುಂಬ ಲೇಟ್ ಆಗಿಬಿಡ್ತು. ಸೊ ಇವತ್ತು ಒಂದು ಒಳ್ಳೆ ಟಾಪಿಕ್ ಬಗ್ಗೆ ತೊಗೊಂಡು ಬಂದಿದ್ದೀನಿ, ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಏನಾಗಿದೆ ಅಂದರೆ, KGFನ ಸಿನಿಮಾ ಒಂದು ಅದ್ರ ಬಗ್ಗೆ ಒಂದು ವಿಷಯವನ್ನು ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಸೊ ಈಗ ನಾವು ನಮ್ಮ ಟಾಪಿಕ್ ಕಡೆ ಗಮನ ಹರಿಸೋಣ. ಸೊ ಏನಪ್ಪ ಅಂದರೆ, ಇವತ್ತಿನ ಟಾಪಿಕ್ಕು ನೀವು ಫ್ರೀ ಆಗಿರಬೇಕಾದ್ರೆ ಅಥವಾ ಬೇಜಾರಾಗಿರ್ಬೇಕಾದ್ರೆ ಫನ್ನಿ ವೀಡಿಯೋಸ್ನ ನೋಡೋದು ಅಥವಾ ಗೇಮ್ಸ್ ಆಡೋದು ಈ ರೀತಿಯೆಲ್ಲ ಮಾಡ್ತಾಯಿರ್ತೀರಾ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಫನ್ನಿ ವೀಡಿಯೋಸ್ನ ನೋಡಿ ದುಡ್ಡನ್ನು ಮಾಡ್ಬೋದು. ಹೌದು, ವೀಡಿಯೋನ ನೋಡಬೇಕು ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ವೀಡಿಯೋನ ನೋಡಿದ್ರೆ ಸಾಕು ನಿಮಗೆ ದುಡ್ಡು. ಸೊ ಈ ರೀತಿ ಒಂದು ಹೊಸ ಅಪ್ಡೇಟು ನನಗೆ ಇವಾಗ ತಾನೇ ಸಿಕ್ತು. ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಇವತ್ತು ಕಾಲ ಕೂಡ ಬಂದಿದೆ. ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ, ಟೈಮ್ ವೇಸ್ಟ್ ಮಾಡೋದೇ ಬೇಡ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವೀಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಟ್ಯಾಪ್ ಮಾಡಿ, ನಮ್ಮ ಮುಂದಿನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾನೇ ಇರುತ್ತೆ. ಗೆಳೆಯರೇ, ಈ ಆ್ಯಪ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮುಖಾಂತರ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಸೊ ಬನ್ನಿ ಈ ಆ್ಯಪ್ನ ಓಪನ್ ಮಾಡೋಣ. ಸೊ ಈ ಆ್ಯಪ್ನ ನೀವು ಓಪನ್ ಮಾಡ್ತಿದ್ದಾಗೆ ನೀವು ಎರಡು ಆಪ್ಷನಲ್ಲಿ ಇದಕ್ಕೆ ಸೈನಪ್ನ ಮಾಡ್ಬೋದು. ಸೊ ಒಂದು ಫೇಸ್ಬುಕ್ಕಿಂದನೂ ಸೈನಪ್ ಮಾಡ್ಬೋದು, ಇನ್ನೊಂದು ಗೂಗಲ್ ಪ್ಲಸ್ಸಿಂದ ಅಂತ, ಎರಡು ಆಪ್ಷನ್ ಮುಖಾಂತರ ನೀವು ಇದರಿಂದ ಸೈನಪ್ನ ಮಾಡ್ಬೋದು. ಸೊ ಮೊದಲನೇದಾಗಿ ನೀವು ಒಂದು ಲೊಕೇಶನನ್ನು ಅಲೋಡ್ ಮಾಡಬೇಕಾಗುತ್ತೆ, ಲೊಕೇಶನ್ ಪರ್ಮಿಷನ್ನ ಅಲೋಡ್ ಮಾಡಿಬಿಡಿ. ಸೊ ಅದಾದಮೇಲೆ ಈ ಎರಡು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆಪ್ಷನಲ್ಲಿ ನೀವು ಸೈನಪ್ಪನ್ನು ಮಾಡ್ಬೋದು. ಸೊ ನಾನು ಫೇಸ್ಬುಕ್ಕಿಂದ ಸೈನಪ್ನ ಮಾಡ್ತೀನಿ ನೋಡಿ. ಸೊ ಸೈನಪ್ ಎಲ್ಲ ಆದಮೇಲೆ ಜಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಗೋ ಟು ಸೆಟ್ಟಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ, ಆನ್ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಕನೆಕ್ಷನ್ ಅಂತ ಇದೆಯಲ್ಲ, ಅದಕ್ಕೆ ರೈಟ್ ಮಾರ್ಕ್ ಹಾಕ್ಬಿಟ್ಟು ಬ್ಯಾಕ್ ಬನ್ನಿ. ಸೊ ಅದಾದಮೇಲೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಸೊ ಕೆಳಗಡೆ ಮೂಲೆಯಲ್ಲಿ ಲಾಸ್ಟಲ್ಲಿ ಒಂದು ಗೊಂಬೆ ಚಿತ್ರ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ಇಲ್ಲಿ ನಿಮ್ಮ ಪ್ರೊಫೈಲು ಓಪನ್ ಆಗುತ್ತೆ. ಕೆಳಗಡೆ ಹೋದರೆ ಇಲ್ಲಿ ಎಲ್ಲ ಗೇಮ್ ಸೆಂಟರ್ ಅಂತ ಇದೆ, ಲೈಕ್ಸ್, ಕಮೆಂಟ್ಸು, ರೆಡೀಮ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಮಧ್ಯದಲ್ಲಿ ಈಗ ಯಾವ ರೀತಿ ಅರ್ನಿಂಗ್ ಮಾಡೋದು ಅನ್ನೋದ್ರೆ ಮೊದಲು ಹೇಳ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ಕಿಂಗ್ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನೋಡಿ, ಇಲ್ಲಿ ನನ್ನ ಹತ್ರ ಟೋಟಲ್ಲು 8276 ಕಾಯಿನ್ಸ್ ಇದ್ದಾವೆ. ಸೊ ನಾನು ಇವತ್ತು ವೀಡಿಯೋನ ನೋಡಿ 4 ಕಾಯಿನನ್ನು ಅರ್ನ್ ಮಾಡಿದ್ದೀನಿ. ಸೊ ಕೆಳಗಡೆ ಒಂದಷ್ಟು ಟಾಸ್ಕನ್ನು ಕೂಡ ಕೊಡ್ತಾರೆ, ಒಂದೇ ಸತಿ 5000 ಕಾಯಿನ್ ತೊಗೋಬೋದು, 2000, 3000 ಆ ರೀತಿಯೆಲ್ಲ ತೊಗೊಬೋದು. ಸೊ ನೋಡಿ, ಇಲ್ಲಿ ಮೈಲ್ಸ್ಟೋನ್ ರಿವಾರ್ಡ್ ಅಂತ ಇದೆಯಲ್ಲ, ನೀವೇನಾದರೂ VIP ಅಂದರೆ ಈ 14 ಪಾಯಿಂಟನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಕಂಪ್ನಿ ಕಡೆಯಿಂದ 500 ಕಾಯಿನ್ಸನ್ನು ಫ್ರೀಯಾಗಿ ಕೊಡ್ತಾರೆ. ಲಕ್ಕಿ ಸ್ಪಿನ್ 30 times ಅಂತ ಇದೆಯಲ್ಲ, ಅದನ್ನು ನೀವು ಸ್ಪಿನ್ ಮಾಡಿ, ಅಂದರೆ ಯಾವ ರೀತಿ ತೋರಿಸ್ತೀನಿ ನೋಡಿ, ಗೋ ಅಂತ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ. ಸೊ ನೋಡಿ, ಇಲ್ಲಿ ಈ ರೀತಿ ಲಕ್ಕಿ ಸ್ಪಿನ್ ಓಪನ್ ಆಗುತ್ತೆ, ನೀವು ಬೆಟ್ಟನ್ನು ಮಾಡ್ಬೋದು. ಈಗ ಯಾವ ರೀತಿ ಅಂತ ಅಂದರೆ, ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದಾರೆ, ಬೆಟ್ 100 ಕಾಯಿನ್ ಟು ವಿನ್ ಅಪ್ ಟು 1000 ಕಾಯಿನ್ ಅಂತ ಇರ್ತದೆ. ಅಂದರೆ 100 ಕಾಯಿನ ನೀವು ಬೆಟ್ಟಾಗಿ ಯೂಸ್ ಮಾಡಿದ್ರೆ 1000 ಎಷ್ಟಾದರೂ ನೀವು ಗೆಲ್ಬೋದು, ಅಥವಾ 1000 ಬರ್ಬೋದು. ಮೈನಸ್ ಬೇಕಾದ್ರೂ ಮಾಡ್ಬೋದು ನೀವು, ಬೇಡ ನಾನು 100 ಕಾಯಿನ್ನ ಇಡೋಕ್ಕಾಗಲ್ಲ 50 ಇಡ್ತೀನಿ ಅಂದರೆ, ಇಲ್ಲಿ ಮೈನಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬನ್ನಿ, 40 ಇಟ್ಕೊಂಡ್ರೆ 400 ಕಾಯಿನ್ ಒಳಗಡೆ ಗೆಲ್ಬೋದು. ಸೊ ಅದಾದಮೇಲೆ ಕೆಳಗಡೆ ಗೋ ಅಂತ ಇದೆಯಲ್ಲ ನೋಡಿ, ಅದ್ರ ಮೇಲೆ ಜಸ್ಟ್ ಟ್ಯಾಪನ್ನು ಮಾಡಿ. ನೀವು 40 ಕಾಯಿನ್ನ ಬೆಟ್ಟಾಗಿ ಯೂಸ್ ಮಾಡಿದ್ರೆ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು. ಸೊ ನೋಡಿದ್ರಲ್ಲ, ಯು ಹ್ಯಾವ್ ವಿನ್ 48 ಕಾಯಿನ್ ಅಂತ. ನೀವು 40 ಕೊಟ್ಟರೆ ಅಲ್ಲಿ 48 ತೊಗೊಂಡ್ರೆ, ನೀವು ಗೆದ್ದದ್ದು 8 ಕಾಯಿನನ್ನು ಗೆದ್ದಿದ್ರ. ತಿರ್ಗಾ ಸ್ಪಿನ್ ಮಾಡಬೇಕಾದ್ರೆ ಜಸ್ಟ್ ಕೆಳಗಡೆ ಸ್ಪಿನ್ ಅಗೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಅಲ್ಲಿ 8 ಕಾಯಿನು ನಿಮ್ಗೆ ಕಾಯಿನಲ್ಲಿ ಆ್ಯಡ್ ಆಗಿದೆ. ಸೊ ಇದೊಂದು ಈಸಿಯಾಗಿ ಕಾಯಿನನ್ನು ಅರ್ನ್ ಮಾಡ್ಬೋದು ಇದರಿಂದ, ಲಕ್ಕಿ ಸ್ಪಿನ್ ಇದು.
ಇನ್ನೊಂದು ರೀತಿ ಯಾವುದಪ್ಪ ಅಂದರೆ ಹೋಮ್ ಬಟನ್ಗೆ ಬನ್ನಿ. ನೀವು ಇಲ್ಲಿ ನೋಡೋದಾದರೆ ಇಲ್ಲೊಂದಷ್ಟು ವೀಡಿಯೋಗಳು ಕಾಣಿಸ್ತಾ ಇದೆ ನೋಡಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡೋದ್ರೆ ಸುಮಾರು ವೀಡಿಯೋಗಳಿರ್ತವೆ. ಸೊ ನೀವೇನು ಮಾಡಬೇಕಾಗಿಲ್ಲ, ಸೊ ಜಸ್ಟ್ ಈ ವಿಡಿಯೋನ ನೋಡಿ ಅಷ್ಟೇ. ನೋಡಿ, ಪ್ಲೇ ಮಾಡಿ. ಸ್ವಲ್ಪ ಲೋಡಿಂಗ್ ತಾಗ್ತಾ ಇದೆ, ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ವೈಟ್ ಮಾಡಿ. ಸೊ ಇಲ್ಲಿ ನೋಡಿದ್ರಲ್ಲ, ಈಗ ಪ್ಲೇ ಆಗ್ತಾ ಇದೆ ವೀಡಿಯೋ. ಕೆಳಗಡೆ ನೀವು ನೋಡೋದಾದರೆ ಒಂದು ಬಾಕ್ಸ್ ರೌಂಡ್ ಕಾಣಿಸ್ತಾ ಇದೆ ನೋಡಿ, ಅದು ಫುಲ್ ಆಗ್ತಾ ಇದೆ. ಸೊ ಅದು ಫುಲ್ ಆದ ತಕ್ಷಣ 1.1% ಅಂದರೆ ಅಲ್ಲಿ ಎಷ್ಟು ಕಾಯಿನ್ಸ್ಗಳು ಬರ್ತಾವೋ ಅಷ್ಟು ನಿಮ್ಮ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಅವರು ಮಿನಿಮಮ್ ಒಂದು 8 ಕಾಯಿನ್ ಕೊಡ್ಬೋದು, 10 ಕಾಯಿನ್ ಕೊಡ್ಬೋದು, 20 ಕಾಯಿನ್ ಕೊಡ್ಬೋದು. ಅವ್ರಿಗೆ ಇಷ್ಟ ಬಂದಷ್ಟು ಅದು ನಿಮ್ಮ ವಾಲೆಟ್ಗೆ ಆ್ಯಡ್ ಆಗುತ್ತೆ. ಸೊ ಅದು ಫುಲ್ ಆದ ತಕ್ಷಣವೇ ನಿಮ್ಮ ವಾಲೆಟ್ಗೆ ಒಂದಷ್ಟು ಕಾಯಿನ್ಗಳು ಆ್ಯಡ್ ಆಗ್ತವೆ. ಸೊ ಈ ರೀತಿಯಾಗಿ ಎರಡನೇ ರೀತಿಯಾಗಿ ನೀವು ಈ ಆ್ಯಪಿಂದ ಅರ್ನಿಂಗ್ ಮಾಡ್ಬೋದು. ಸೊ ನೆಕ್ಸ್ಟು ರಿಡೀಮ್ ಬಗ್ಗೆ ಮಾತಾಡೋದು ಅಂದರೆ ನಿಮ್ಮ ಕಲೆಕ್ಟ್ ಮಾಡಿರೋ ನೀವು ವಿನ್ ಆಗಿರೋಂಥ ಕಾಯಿನ್ಸ್ಗಳನ್ನೆಲ್ಲ ದುಡ್ಡಾಗಿ ಕನ್ವರ್ಟ್ ಮಾಡಿ ನಿಮ್ಮ ಪೇಟಿಎಮ್ ಹಾಗೆಯೇ ಬ್ಯಾಂಕ್ ಅಕೌಂಟ್ ಎರಡು ಆಪ್ಷನಲ್ಲಿ ನೀವು ಟ್ರಾನ್ಸ್ಫರನ್ನು ಮಾಡ್ಕೊಬೋದು. ಸೊ ಅದೇ ಹಾಗೆ ಅಂದರೆ ಕೆಳಗಡೆ ಇಲ್ಲಿ ನಿಮ್ಮ ಮನುಷ್ಯನ ಚಿತ್ರ ಏನಿದೆ ಮೊದಲು ಅಲ್ಲಿಗೆ ಬಂದಿದ್ದಲ್ಲ ಅಲ್ಲಿಗೆ ಬಂದುಬಿಟ್ಟು ಕೆಳಗಡೆ ಇಲ್ಲಿ ರಿಡೀಮ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ಕನ್ನು ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ವಲ್ಪ ನೋಟಿಸ್ ಅಂತ ಇದಲ್ಲ, ನೋಟ್ ಅಂತ ಇದಲ್ಲ, ಅದನ್ನು ಸ್ವಲ್ಪ ಓದಿ. ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ, $15 ಹಾಗೆ $30, $15 ಹಾಗೆ $30. ಈ ಎರಡು ಆಪ್ಷನ್ ಎರಡು ರೀತಿಯಲ್ಲಿ ನೀವು ದುಡ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಪೇಟಿಎಮ್ಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಬೋದು. ನೀವು $15 ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಕೆಳಗಡೆ ತೋರಿಸ್ತಾ ಇದ್ದಾರೆ ನೋಡಿ, 1.5 ಲಕ್ಷ ಕಾಯಿನ್ಸ್ಗಳು ಬೇಕು ನಿಮಗೆ. ಈಗ ನನ್ನ ಹತ್ರ ಇರೋದು 8,82,284 ಇದೆ. 1.5 ಲಕ್ಷ ಕಂಪ್ಲೀಟ್ ಆದ ತಕ್ಷಣ $15 ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಇಲ್ಲಿ ರಿಡೀಮ್ ಅಂತ ಇದೆಯಲ್ಲ ಅದು ಯೆಲ್ಲೋ ಕಲರಲ್ಲಿ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಟಿಎಮ್ ಆಪ್ಷನ್ ಕಾಣುತ್ತೆ, ಅದಾದಮೇಲೆ ಬ್ಯಾಂಕ್ ಅಕೌಂಟ್ ಆಪ್ಷನ್ ಕಾಣಿಸುತ್ತೆ. ನೀವು ಬ್ಯಾಂಕಿಂದ ಮಾಡ್ತೀನಿ ಅಂದರೆ ಮಿನಿಮಮ್ 7-15 ದಿನ ಬೇಕು ಅದು ನಿಮ್ಮ ಅಕೌಂಟಿಗೆ ಬರೋದಕ್ಕೆ. ಸೊ ನೀವು ಪೇಟಿಎಮ್ಮಲ್ಲಿ ಮಾಡ್ಕೋತೀನಿ ರಿಡೀಮ್ ಅಂದರೆ ಇನ್ಸ್ಟೆಂಟ್ ಅಂದರೆ ಈ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ನಿಮ್ಮ ಪೇಟಿಎಮ್ ಅಕೌಂಟ್ಗೆ ಬಂದುಬಿಡ್ತದೆ. ಸೊ ಈ ರೀತಿ ಎರಡು ರೀತಿಯಾಗಿ ಈ ಒಂದು ಆ್ಯಪಲ್ಲಿ ನೀವು ಹಣವನ್ನು ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಗೆಳೆಯರೇ ನೋಡಿದ್ರಲ್ಲ, ಇಷ್ಟೇ ಸಿಂಪಲ್. ಒಂದು ವೀಡಿಯೋನ ನೋಡಿ, ಹಾಗೆಯೇ ಒಂದು ಸ್ಪಿನ್ನ ಮಾಡಿಕೊಂಡು ಬೆಟ್ಟನ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಎರಡು ವಿಧಾನವಾಗಿ ನೀವು ಹಣವನ್ನು ಗಳಿಸ್ಬೋದು. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತೆ KGF ಬಗ್ಗೆ ಮಾತಾಡ್ತಾ ಇದೆ. ಸೊ ಅದ್ರದ್ದು ಏನು ಕತೆ ಅಂತ ಹೇಳ್ತೀನಿ ನೋಡಿ. KGF ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಸಲಾಮ್ ರಾಕಿ ಬಾಯ್ ಅಂತ ಒಂದು ಸಾಂಗ್ ಇದೆ. ಸೊ ಆ ಸಾಂಗ್ನ ಆ ಸಾಂಗ್ ಒಂದೇ ಒಂದಿಂದ 21ನೇ ತಾರೀಕು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಮುತ್ತಿಕೆಯನ್ನು ಹಾಕಿದ್ದಾರೆ. ಸೊ ಏನಕ್ಕೆ ಅಂದರೆ ಇದೊಂದು ಕನ್ನಡ ಸಿನಿಮಾ, ಒರಿಜಿನಲ್ಲು ಕನ್ನಡ ಸಿನಿಮಾದಲ್ಲಿ ಬಿಡುಗಡೆ ಆಗ್ತಿರೋದು. ಸೊ ಅದನ್ನು ಕನ್ನಡ ಪರ ಸಂಘಟನೆಗಳು ಏನು ಅಂದ್ಕೊಂಡಿದ್ದಾರೆ, ಹಿಂದಿ ಸಾಂಗನ್ನು ಮಾಡಿಬಿಟ್ಟು ಕನ್ನಡ ಫಿಲಮ್ ಅಂತ ನಮಗೆ ಗೂಬ ಕೂರಿಸ್ತಾ ಇದ್ದೀರಾ ಅಂತ ಕನ್ನಡ ಪರ ಸಂಘಟನೆಗಾರರು ಅವರೆಲ್ಲ ಒಂದು ಗಲಾಟೆಯನ್ನು ಮಾಡಿದ್ರು. ಸೊ ಇನ್ನೂ ನಡೀತಾನೇ ಇದೆ, ಅದು ಏನಾಗುತ್ತೋ ಗೊತ್ತಿಲ್ಲ. 21ನೇ ತಾರೀಕು ಅವರು ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಲಿರಿಕ್ಸ್ನ ಚೇಂಜ್ ಮಾಡಿದ್ರೆ ಅವರು ತಣ್ಣಗೆ ಹಾಕ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯಾವುದೇ ರೀತಿ ಹಕ್ಕಿಲ್ಲ, ಯಾಕಂದರೆ ನಾನೊಬ್ಬ ಪ್ರೇಕ್ಷಕ ಅಷ್ಟೇ. ನನಗಿದ್ರ ಮೇಲೆ ಏನು ಹೇಳಬೇಕು ಏನು ಹೇಳಬಾರ್ದು ಏನು ಗೊತ್ತಾಗಲ್ಲ. ಸ್ವಲ್ಪ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ಈ ರೀತಿ ಆಗ್ತಾಯಿತ್ತು ಅಂತ. ಸೊ ಯಾವುದೇ ಒಂದು ವೀಡಿಯೋ ಮಾಡೋದಕ್ಕೆ ತಡೆ ಆಗಿಬಿಟ್ಟಿದ್ದು. ಒಂದು KGF ಸಿನಿಮಾ ಕೇಸ್ ಇನ್ನೂ ನಡೀತಾನೇ ಇದೆ. ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ, 21ನೇ ತಾರೀಕು ವೇಟ್ ಮಾಡಬೇಕು. ಸೊ ನೋಡೋಣ, ಆಲ್ ದಿ ಬೆಸ್ಟ್ ಸಿನಿಮಾದವ್ರಿಗೂ, ಹಾಗೇ ಕನ್ನಡ ಪರ ಸಂಘಟನೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆ ನಿಮ್ಮ ಮೀಟ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ.
ಬಾಯ್ ಬಾಯ್.